ಸ್ನೇಹಿತರೆ, ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಾಮನ ಆರ್ಭಟಕ್ಕೆ ದಿಕ್ಕು ಕಾಣದವನಂತೆ ಕುಳಿತಿದ್ದ ರಾವಣನ ಪರಿಸ್ಥಿತಿಯನ್ನು ಕಂಡು ಸಾರಥಿ ಕೂಡ ಆತಂಕಕ್ಕೀಡಾಗಿದ್ದ. ರಾವಣ ಮತ್ತೆ ಯುದ್ಧವನ್ನು ಆರಂಭ ಮಾಡ್ತಾನಾ ಅಂತ ಒಂದು ಅರಕ್ಷಣ ಕಾದು ನೋಡಿದವನಿಗೆ ಅಂಥ ಯಾವ ಸಕಾರಾತ್ಮಕ ಲಕ್ಷಣಗಳು ಅಲ್ಲಿ ಕಾಣಲಿಲ್ಲ. ರಾವಣ ನಿಶ್ಚಲನಾಗಿ ಕುಳಿತಿದ್ದ. ಅಲ್ಲಿ ಏನಾಗ್ತಾ ಇದೆ, ಆ ಕ್ಷಣಕ್ಕೆ ತಾನು ಏನು ಮಾಡಬೇಕು ಅನ್ನೋ ಬಗ್ಗೆ ಯೋಚಿಸುವ, ನಿರ್ಧರಿಸುವ ಶಕ್ತಿಯನ್ನು ಕೂಡ ಅವನ ಮನಸ್ಸು ಕಳ್ಕೊಂಡು ಬಿಟ್ಟಿತ್ತು. ಹೀಗೆ ಇದ್ದರೆ ರಾಮನ ಬಾಣಗಳು ರಾವಣನನ್ನು ಬಲಿ ತೆಗೆದುಕೊಂಡು ಬಿಡುತ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ಸಾರಥಿ ತಕ್ಷಣ ಆ ರಥವನ್ನು ಹಿಂದಕ್ಕೆ ತಿರುಗಿಸಿದ್ದ. ರಾಮನ ಕಣ್ಣಿಂದ, ಅವನ ಬಾಣಗಳಿಂದ ಸಾಕಷ್ಟು ದೂರಕ್ಕೆ ರಾವಣನ ರಥವನ್ನು ತಂದು ಅಲ್ಲೇ ನೆರಳಲ್ಲಿ ನಿಲ್ಲಿಸಿ ತನ್ನ ಒಡೆಯನಿಗೆ ಎಚ್ಚರವಾಗಲಿ ಅಂತ ಕಾಯತೊಡಗಿದ್ದ. ಹೀಗೆ ಸಾರಥಿ ಯುದ್ಧರಂಗದಿಂದ ಆಚೆಗೆ ಬಂದ ಮರುಕ್ಷಣವೇ ರಾವಣ ಎಚ್ಚೆತ್ತ. ಅವನಿಗೆ ಮತ್ತೆ ಪ್ರಜ್ಞೆ ಮರಳಿ ಬಂದ ಹಾಗಾಯಿತು. ಅಲ್ಲಿ ನೋಡ್ತಾನೆ, ರಾಮನಿಲ್ಲ. ಯುದ್ಧರಂಗದಿಂದ ಸಾಕಷ್ಟು ದೂರ ರಥ ಬಂದು ನಿಂತಿದೆ. ಅಂದರೆ ಈ ಸಾರಥಿ ನನ್ನನ್ನು ಯುದ್ಧದಿಂದ ಹಿಂದಕ್ಕೆ ಕರ್ಕೊಂಡು ಬಂದಿದ್ದಾನೆ. ನಾನು ರಾಮನಿಗೆ ಬೆನ್ನು ತೋರಿಸಿ ಓಡಿ ಬರೋ ಹಾಗೆ ಮಾಡಿದ್ದಾನೆ ಈ ಸಾರಥಿ. ನನ್ನ ಶತ್ರುವಿನ ಮುಂದೆ ನಾನು ಹೇಡಿ ಅನ್ನೋ ಥರ ಚಿತ್ರಿಸಿಬಿಟ್ಟ ಈ ನೀಚ. ಯುದ್ಧರಂಗದಿಂದ ರಾವಣ ಓಡಿ ಹೋದ ಅನ್ನೋ ಅಪಕೀರ್ತಿ ನನಗೆ ಈ ಅನಾರ್ಯನಾದ ಸಾರಥಿಯಿಂದ ಒದಗಿ ಬಂತು. ಅಂಥದ್ದೊಂದು ಯೋಚನೆ ತಲೆಗೆ ಬಂದು ಕೂಡಲೇ ರಾವಣ ನಖ ಶಿಖ ಅಂತ ಉರಿದು ಹೋಗತೊಡಗಿದ್ದ. ಸಾರಥಿ ಅಬ್ಬರಿಸಿದವನ ದನಿಯಲ್ಲಿ ಅವಮಾನ ಆಕ್ರೋಶಗಳೆರಡೂ ಘನೀಕೃತಗೊಂಡಂತೆ ಭಾಸವಾಗ್ತಾ ಇತ್ತು. ರಾವಣನ ದನಿಯನ್ನು ಕೇಳಿಸಿಕೊಂಡ ಸಾರಥಿಗೆ ಒಂದು ಕಡೆ ಒಡೆಯನಿಗೆ ಎಚ್ಚರವಾಯಿತು ಅನ್ನೋ ಸಂತೋಷ, ಮತ್ತೊಂದು ಕಡೆ ಅವನಿಗೆ ಯಾಕೋ ಸಿಟ್ಟು ಬಂದಿದೆಯಲ್ಲ ಅನ್ನೋ ಆತಂಕ. ಅವನು ಗೊಂದಲದ ಕಣ್ಣುಗಳಲ್ಲೇ ರಾವಣನ ಕಡೆಗೆ ತಿರುಗಿ ಕೈಮುಗಿದು ನಿಂತ. ಎಲವೋ ನೀಚ ಸಾರಥಿ, ಇದೆಂಥ ಅನಾರ್ಯನಂತೆ ವರ್ತಿಸಿಬಿಟ್ಟೆ ನೀನು. ನಾನು ನನ್ನ ಶತ್ರುವಿನ ನೆತ್ತರಿನಿಂದ ಲಂಕೆಯ ನೆಲಕ್ಕೆ ಅಭಿಷೇಕ ಮಾಡಬೇಕು ಅಂದ್ಕೊಂಡಿದ್ದ ಹೊತ್ತಲ್ಲಿ ನೀನು ನನ್ನ ರಥವನ್ನು ಅಲ್ಲಿಂದ ಇಲ್ಲಿಗೆ ತಂದು ಬಿಟ್ಟೆಯಲ್ಲ. ಯುದ್ಧರಂಗದಿಂದ ಹೀಗೆ ಶತ್ರುವಿಗೆ ಬೆನ್ನು ತೋರಿಸಿ ಓಡಿ ಬರುವಂತೆ ಮಾಡಿ ಈ ರಾವಣನಿಗೆ ಅವಮಾನ ಮಾಡಬೇಕು ಅಂತ ಅದಿನ್ನೆಷ್ಟು ದಿನಗಳಿಂದ ಸಂಚು ರೂಪಿಸಿದ್ದೆಯೋ ನೀಚ. ರಾವಣನ ದನಿಯಲ್ಲಿ ಬೆಂಕಿ ಇದೆ. ಈಗ ಸಾರಥಿ ಗಡಗಡ ನಡುಗತೊಡಗಿದ್ದ. ಪಾಪ ಮಾಲೀಕನ ಪ್ರಾಣ ಉಳಿಲಿ, ತೀರಾ ನಾನು ಸಾಯ್ತಿದ್ದೀನಿ ಅನ್ನೋದು ಕೂಡ ಗೊತ್ತಾಗದ ಸ್ಥಿತಿಯಲ್ಲಿ ಅವನು ರಾಮನ ಬಾಣಗಳಿಗೆ ಬಲಿಯಾಗದಿರಲಿ ಅಂತ ಅವನನ್ನು ಕಾಪಾಡಿ ಕರ್ಕೊಂಡು ಬಂದ ತಪ್ಪಿಗೆ ಆ ಸಾರಥಿ ಈಗ ರಾವಣನ ಕೋಪಕ್ಕೆ ಗುರಿಯಾಗ್ತಾ ಇದ್ದಾನೆ. ಆ ರಾಮನನ್ನು ನಾನು ಕೊಂದೇ ಹಾಕುವ ಸಂಕಲ್ಪದಿಂದ ಕಾದಾಡುವಾಗ ಹೇಡಿಯಂತೆ ರಥವನ್ನು ರಣರಂಗದಿಂದ ಹೊರತಂದ ನೀನು ಶತ್ರುಗಳ ಪ್ರಲೋಭನೆಗೆ ಒಳಗಾಗಿರಬೇಕು, ಅಥವಾ ಅವರಿಂದ ಲಾಭ ಮಾಡಿಕೊಂಡು ತಿಂದ ಅನ್ನಕ್ಕೆ ದ್ರೋಹ ಮಾಡಿರಬೇಕು. ಅಯೋಗ್ಯ, ನನ್ನೊಂದು ಮಾತು ಕೂಡ ಕೇಳದೆ ನನ್ನ ಇಷ್ಟಾನಿಷ್ಟಗಳನ್ನು ಅರಿಯದೆ ರಣಾಂಗಣದಿಂದ ವಿಮುಖನಾಗಿ ಬಂದ ನೀನು ರಾವಣನ ಕೀರ್ತಿ ಕಲಶವನ್ನು ಹಾಳು ಮಾಡಿಬಿಟ್ಟೆ. ರಣದಂಕಮಲ್ಲ, ಸೋಲರಿಯದ ಮಹಾವೀರ, ಶತ್ರುಸೂದನ, ಶತ್ರು ಭಯಂಕರ ಅಂತೆಲ್ಲ ಹೆಸರು ಗಳಿಸಿದ್ದ ನನ್ನ ಸಮಸ್ತ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿ ರಾವಣ ಹೇಡಿ ಅಂತ ಲೋಕ ಮಾತನಾಡಿಕೊಳ್ಳುವ ಹಾಗೆ ಮಾಡಿಬಿಟ್ಟೆ. ಹೀಗೆ ಅಬ್ಬರಿಸಿದ ರಾವಣ ಸಿಟ್ಟಿನ ಭರದಲ್ಲಿ ತನ್ನ ಎಡಗಾಲನ್ನು ಅಪ್ಪಳಿಸಿದ ರಭಸಕ್ಕೆ ಆ ಸುವರ್ಣ ರಥ ಎರಡಂಗುಲದಷ್ಟು ನೆಲದೊಳಕ್ಕೆ ಹೂತು ಕುದುರೆಗಳು ನೋವಿನಿಂದ ಒಮ್ಮೆ ಕೆನೆದು ನಿಂತುವು. ಎಲವೋ ಸಾರಥಿ, ಇಷ್ಟು ದಿನಗಳ ಕಾಲ ನೀನು ನನ್ನ ಜೊತೆ ತೃಪ್ತಿಯಿಂದ ಬದುಕಿ ಬಾಳಿದ್ದು ನಿಜವಾದರೆ, ನಿನ್ನನ್ನು ನಾನು ಸರ್ವದಾ ಸುಖದಲ್ಲಿಟ್ಟಿದ್ದದ್ದು ದಿಟವಾದರೆ, ನನ್ನ ಋಣ ನಿನ್ನ ಮೇಲಿದೆ ಅನ್ನೋದರ ನೆನಪು ಕೃತಜ್ಞತೆಗಳು ನಿನಗಿದ್ದರೆ, ಒಡೆಯನ ಅನ್ನದ ಋಣವನ್ನು ನೀನು ಮರೆಯದಿದ್ದರೆ, ಈ ಕೂಡಲೇ ಯುದ್ಧರಂಗದತ್ತ ರಥವನ್ನು ತಿರುಗಿಸು. ರಾವಣನ ದನಿಯಲ್ಲಿನ ಆಕ್ರೋಶದ ಬಿಸಿ ಸಾರಥಿಯನ್ನು ತರಗುಟ್ಟು ಹಾಗೆ ಮಾಡಿತು. ಅವನು ರಾವಣ ಸಿಟ್ಟಿಗೆದ್ದು ತನ್ನನ್ನು ಕೊಂದು ಹಾಕ್ತಾನೆ ಅಂತ ಹೆದರಲಿಲ್ಲ. ಸಾರಥಿಯಾದವನು ಸಾವಿಗೆ ಹೆದರಿದರೆ ಆಗೋದೂ ಇಲ್ಲ. ಆದರೆ ಆ ಸಾವಿಗಿಂತ ಭಯಾನಕವಾದ ಆರೋಪವನ್ನು ರಾವಣ ಮಾಡ್ತಾ ಇದ್ದಾನೆ. ದ್ರೋಹಿ ಅಂತ ಕರೀತಿದ್ದಾನೆ, ಶತ್ರುಗಳ ಜೊತೆ ಸೇರಿ ನನಗೆ ಅವಮಾನ ಅನ್ಯಾಯ ಮಾಡಿದೆ ಅಂತ ತೆಗಳ್ತಾ ಇದ್ದಾನೆ. ಈ ಆರೋಪಗಳಿವೆಯಲ್ಲ, ಇವು ಸಾವಿಗಿಂತಲೂ ಭಯಾನಕ. ಹೀಗಾಗಿ ಆ ಸಾರಥಿ ತರಗುಟ್ಟ ತೊಡಗಿದ್ದ. ಅವನ ದನಿ ಕಂಪಿಸತೊಡಗಿತ್ತು, ಹೃದಯ ಭಾರವಾಗಿತ್ತು. ರಾವಣೇಂದ್ರನ ಮುಂದೆ ಮಂಡಿಯೂರಿ ಕೈಮುಗಿದು ಕುಳಿತ ಸಾರಥಿ ದೀನನಾಗಿ ರಾವಣನಿಗೆ ಹೇಳತೊಡಗಿದ್ದ. ಅಯ್ಯ ಒಡೆಯ, ಸಾಕು ಮಾಡು,
ನೀನು ಹೇಳಿದ ಹಾಗೆ ನಾನು ದ್ರೋಹಿ ಅಲ್ಲ. ಶತ್ರುಗಳ ಜೊತೆ ಸೇರಿ ನಿನ್ನ ಭುಜಬಲ ಪರಾಕ್ರಮದಿಂದ ರಾಮನನ್ನು ಕಾಪಾಡುವ ಪ್ರಯತ್ನವನ್ನು ಕೂಡ ನಾನು ಮಾಡಲಿಲ್ಲ. ಹಾಗೆ ಯುದ್ಧರಂಗದಿಂದ ಓಡಿ ಬಂದು ನಿನ್ನ ಕೀರ್ತಿಯನ್ನು ಮಣ್ಣುಪಾಲು ಮಾಡೋ ಅನಾರ್ಯನೂ ನಾನಲ್ಲ. ಅಲ್ಲಿ ರಾಮನ ಶರಾಘಾತದಿಂದ ಮೂರ್ಛಿತನಾದಂತೆ ಬಾಣ ಹೂಡುವುದನ್ನು ಮರೆತವನಂತೆ ನೀನು ಕೂತು ಬಿಟ್ಟಿದ್ದೆ. ಆ ಕ್ಷಣದಲ್ಲಿ ನಿನ್ನನ್ನು ಕಾಪಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶವಾಗಿತ್ತು. ಸಾರಥಿಯಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೇನೆ. ರಾವಣೇಂದ್ರ, ಸತತ ಯುದ್ಧದಿಂದ ನಿನ್ನ ದೇಹ ದಣಿದು ಹೋಗಿತ್ತು. ಆ ದಣಿವು ನಿನ್ನ ಮುಖದಲ್ಲಿ ಕಾಣಿಸ್ತಾ ಇತ್ತು. ನಿನಗೆ ಒಂದು ಅರೆಕ್ಷಣದ ವಿಶ್ರಾಂತಿ ಅಗತ್ಯವಿದೆ ಅಂತ ನನಗನ್ನಿಸಿತ್ತು. ಹೀಗಾಗಿ ನಾನು ನಿನ್ನನ್ನು ಅಲ್ಲಿಂದ ಕರೆತರುವಂತಾಯಿತು. ದೊರೆ, ನಾನು ಸಾರಥಿ. ರಥವನ್ನು ಚಲಿಸುವ ನೆಲ ಮಟ್ಟಸವಾಗಿದೆಯೇ, ಕುದುರೆಗಳು ಬಲಿಷ್ಠವಾಗಿವೆಯೇ ಅನ್ನೋದನ್ನು ನೋಡಿಕೊಳ್ಳೋದಷ್ಟೇ ಅಲ್ಲ, ರಥಿಕನ ಮನಸ್ಸನ್ನು ಅರಿತು ರಥವನ್ನು ಚಲಾವಣೆ ಮಾಡೋದು ಕೂಡ ನನ್ನ ಕರ್ತವ್ಯ. ಯುದ್ಧರಂಗದಲ್ಲಿ ಯಾವ ಸಮಯದಲ್ಲಿ ಶತ್ರುವಿನ ಸಮೀಪಕ್ಕೆ ಹೋಗಬೇಕು, ಯಾವಾಗ ಶತ್ರುವಿನಿಂದ ದೂರ ಸರಿಬೇಕು, ಯಾವುದು ಶತ್ರುವಿನ ಬಲಹೀನ ಕ್ಷಣ, ಯಾವುದು ನನ್ನ ಒಡೆಯನಿಗೆ ಅನುಕೂಲವಾಗುವ ಸಮಯ, ಇದೆಲ್ಲವನ್ನು ಗಮನಿಸಿ ಯುದ್ಧ ಮಾಡುವ ನಿನಗೆ ಪ್ರತಿ ಕ್ಷಣವೂ ಅನುಕೂಲವಾಗುವ ಹಾಗೆ ರಥವನ್ನು ಚಲಾಯಿಸೋದು ನನ್ನ ಕರ್ತವ್ಯ. ಸಾರಥಿಯ ಈ ಚಾಕಚಕ್ಯತೆಯ ಅರಿವಿರೋದ್ರಿಂದಲೇ ತಾನೇ ಯುದ್ಧದಲ್ಲಿ ಮೊದಲು ನಮ್ಮನ್ನು ಕೊಂದಾಕ್ತಾರೆ. ಒಡೆಯನಿಗಿಂತಲೂ ಮೊದಲು ಪ್ರಾಣ ಬಿಡುವ, ಸಾಕಷ್ಟು ಬಾರಿ ನಿಮಗೆ ಗುರಾಣಿಗಳಾಗಿ ನಿಮ್ಮ ಜೀವ ಕಾಪಾಡುವವರು ನಾವು. ಅಂಥದ್ರಲ್ಲಿ ನನ್ನಿಂದ ನಿನಗೆ ದ್ರೋಹವಾಗೋದು ಅಂದ್ರೇನು ಪ್ರಭು? ನೀನು ಬೇಕಿದ್ರೆ ಇಲ್ಲೇ ನಿನ್ನ ಖಡ್ಗದಿಂದ ನನ್ನ ಶಿರಸ್ಸನ್ನು ಕಡಿದು ಬಿಡು. ಆದರೆ ನಾನು ನಿನಗೆ ದ್ರೋಹ ಬಗೆದೆ ಅನ್ನೋ ಥರದ ಮಾತುಗಳನ್ನು ಆಡಬೇಡ. ನಾನು ನಿನ್ನ ಅನ್ನದ ಋಣವನ್ನು ಕೂಡ ಮರೆತಿಲ್ಲ ಮಹಾಪ್ರಭು. ನಿನ್ನ ಒಳಿತಿಗಾಗಿ ನಿನಗೆ ಅಪ್ರಿಯವೆನಿಸುವ ಕೆಲಸ ನನ್ನಿಂದ ನಡೆದು ಹೋಗಿದೆ, ಅದಕ್ಕಾಗಿ ಕ್ಷಮೆ ಇರಲಿ. ಸಾರಥಿಯ ಮಾತುಗಳನ್ನು ಕೇಳಿದ ನಂತರ ರಾವಣನ ಸಿಟ್ಟು ಕೂಡ ಇಳಿದು ಹೋಗಿತ್ತು. ತನ್ನ ಸುಂದರವಾದ ಹಸ್ತಾಭರಣವೊಂದನ್ನು ತೆಗೆದ ರಾವಣ ಅದನ್ನು ಸಾರಥಿಗೆ ಕೊಟ್ಟು ಅವನನ್ನು ಸಂತೈಸಿದ್ದ. ಹಾಗೆ ಸಾರಥಿ, ಆ ರಾಮನನ್ನು ಕೊಂದು ಹಾಕುವ ಸಮಯ ಆಸನ್ನವಾಗಿದೆ. ನಿನ್ನ ಕುದುರೆಗಳ ದಣಿವು ತೀರಿದ್ದರೆ ರಥವನ್ನು ಯುದ್ಧರಂಗದ ಕಡೆಗೆ ನಡೆಸು. ನನ್ನನ್ನು ಕರೆದೊಯ್ದು ಆ ದುರುಳ ರಾಮನ ಮುಂದೆ ನಿಲ್ಲಿಸು, ಅಪ್ಪಣೆ ಕೊಟ್ಟಿದ್ದ ರಾವಣೇಂದ್ರ. ಈಗ ರಾವಣ ಕುಳಿತಿದ್ದ ರಥ ಮತ್ತೆ ವೇಗವಾಗಿ ರಣಾಂಗಣದತ್ತ ನುಗ್ಗತೊಡಗಿತು. ರಾವಣೇಂದ್ರನ ದಣಿವು ಆಯಾಸಗಳು ಪರಿಹಾರವಾಗಿ ಈಗ ಅವನು ಮೋಡದಿಂದ ಹೊರಬಂದ ಸೂರ್ಯನಂತೆ ಪ್ರಕಾಶಿಸತೊಡಗಿದ್ದ. ರಣೋತ್ಸಾಹ ಮತ್ತು ರಾಮನನ್ನ ಹಾಗೂ ವಾನರ ಸೇನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ಯುದ್ಧವನ್ನು ಮುಗಿಸಿಬಿಡುವ ಭಯಾನಕವಾದ ಹುಮ್ಮಸ್ಸು ರಾವಣನಲ್ಲಿ ಕಾಣತೊಡಗಿತ್ತು. ಧೂಳೆಬ್ಬಿಸಿಕೊಂಡು ರಾವಣನ ರಥ ಬರತೊಡಗಿದ್ದರೆ ರಾಕ್ಷಸ ಸೇನೆಯ ಉತ್ಸಾಹ ಹೆಚ್ಚಾಗಿ ಅವರು ಜಯಘೋಷಗಳನ್ನು ಕೂಗತೊಡಗಿದರು. ಮತ್ತೊಂದು ಕಡೆ ತನ್ನೊಂದಿಗೆ ಯುದ್ಧ ಮಾಡ್ತಾ ಇದ್ದ ರಾವಣ ಇನ್ನೇನು ತನ್ನ ಬಾಣಗಳಿಗೆ ಬಲಿಯಾಗಿ ಹೋಗ್ತಾನೆ ಅಂದ್ಕೊಳ್ಳೋ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಮಾಯವಾಗಿದ್ದನ್ನು ಕಂಡು ರಾಮನಿಗೆ ಕೂಡ ನಿರಾಸೆಯಾಗಿತ್ತು. ಅಷ್ಟೇ ಅಲ್ಲ, ರಾವಣನ ಅಗಾಧ ಶಕ್ತಿಯ ಪರಿಚಯ ಕೂಡ ರಾಮನಿಗಾಗಿತ್ತು. ಈ ರಕ್ಕಸ ಬಡಪೆಟ್ಟಿಗೆ ಸಾಯುವವನಲ್ಲ. ಕರದೂಷಣರನ್ನು ಕುಂಭಕರ್ಣಾದಿಗಳನ್ನು ಕೊಂದಷ್ಟು ಸುಲಭವಾಗಿ ರಾವಣನನ್ನು ಕೊಂದಾಕೋದು ಸಾಧ್ಯವಿಲ್ಲ ಅನ್ನೋದು ರಾಮನ ಅರಿವಿಗೂ ಬರತೊಡಗಿತ್ತು. ರಾವಣ ಸಂಹಾರದ ದಾರಿ ಏನು ಅನ್ನೋ ಬಗ್ಗೆ ರಾಮ ತೀವ್ರವಾಗಿ ಯೋಚಿಸ್ತಾ ಇದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಮಹರ್ಷಿ ಅಗಸ್ತ್ಯರ ಆಗಮನ ಆಯಿತು. ಕಾಲ ಕೂಡಿ ಬಂದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತವೆ, ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಹೋಗುತ್ತವೆ ಅಂತಾರಲ್ಲ, ಹಾಗೆ ಈಗ ರಾವಣನನ್ನು ಮಣಿಸುವ ಬಗೆ ಹೇಗೆ ಅನ್ನೋ ರಾಮನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅಲ್ಲಿಗೆ ಮಹರ್ಷಿ ಅಗಸ್ತ್ಯರ ಆಗಮನವಾಯಿತು. ರಾಮನನ್ನು ಸಮೀಪಿಸಿದ ಅಗಸ್ತ್ಯ ಮಹರ್ಷಿಗಳಿಗೆ ವಿನಯದಿಂದ ದಾಶರಥಿ ನಮಸ್ಕರಿಸಿದ್ದ. ಕೌಸಲ್ಯ ತನಯ, ನೀನು ಈ ಯುದ್ಧವನ್ನು ಗೆಲ್ಲಬೇಕು ಅಂದರೆ ನಿನ್ನ ಅಂತಃಶಕ್ತಿ ಮತ್ತಷ್ಟು ಹೆಚ್ಚಾಗಬೇಕಿದೆ, ನಿನ್ನ ಸಂಕಲ್ಪಬಲ ಇನ್ನಷ್ಟು ದೃಢಗೊಳ್ಳಬೇಕಿದೆ. ಶತ್ರು ನಿಗ್ರಹದ ಶಕ್ತಿ ನಿನಗೆ ಪ್ರಾಪ್ತವಾಗಬೇಕು ಅಂದರೆ ಸೂರ್ಯದೇವನ ಅನುಗ್ರಹ ನಿನಗೆ ಬೇಕು, ಸೂರ್ಯಶಕ್ತಿ ನಿನ್ನದಾಗಬೇಕು. ಹೀಗಾಗಿ ನೀನು ಆದಿತ್ಯ ಹೃದಯವನ್ನು ಪಠಿಸು ಅಂತ ಹೇಳಿದ ಅಗಸ್ತ್ಯರು ರಾಮನಿಗೆ ಸರ್ವಶಕ್ತಿಗಳನ್ನು ಕೊಡ ಮಾಡುವ, ಇಚ್ಛಾಶಕ್ತಿಯನ್ನು ವೃದ್ಧಿಸುವ ಸೂರ್ಯಮಂತ್ರ ಆದಿತ್ಯ ಹೃದಯವನ್ನು ಬೋಧಿಸ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸ್ಕಂದ, ಪ್ರಜಾಪತಿಗಳು, ಇಂದ್ರ, ಕುಬೇರ, ಕಾಲ, ಯಮ, ಚಂದ್ರ, ವರುಣ, ಪಿತೃದೇವತೆಗಳು, ವಸುಗಳು, ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಮನು, ವಾಯು, ವಹ್ನಿ, ಹೀಗೆ ಎಲ್ಲರ ಶಕ್ತಿಯನ್ನು ಒಳಗೊಂಡವನು, ಎಲ್ಲರೂ ಆಗಿರುವವನು ಈ ಸೂರ್ಯದೇವ.
ಸೃಷ್ಟಿಯ ಪ್ರತಿಯೊಂದಕ್ಕೂ ಬದುಕುವ ಹಕ್ಕನ್ನು ಕೊಡುವವನು, ಆಹಾರವನ್ನು ಒದಗಿಸುವವನು, ಚೇತನವನ್ನು ನೀಡುವವನು, ಅಗ್ನಿಯನ್ನು ಗರ್ಭದಲ್ಲಿ ಧರಿಸಿದವನು, ಅದಿತಿಯ ಪುತ್ರನು, ಅಜ್ಞಾನವನ್ನು, ಕತ್ತಲೆಯನ್ನು, ಜಾಢ್ಯವನ್ನು, ತಮಸ್ಸನ್ನು ನಾಶ ಮಾಡುವವನು ಆದ ಸೂರ್ಯದೇವನೇ ನಿನಗೆ ನಮಸ್ಕಾರ. ಈ ಬ್ರಹ್ಮಾಂಡವನ್ನು ಉಳಿಸಿದವನು, ಇದರ ನಾಶವನ್ನು ತಪ್ಪಿಸಿದವನು, ಶಾಖವನ್ನು ಕೊಡುವವನು, ಜಡವನ್ನು ಚೇತನಗೊಳಿಸುವವನು ಆದ ಭಾಸ್ಕರನೇ ನಿನಗೆ ನಮಸ್ಕಾರ. ಪೂಜಯಸ್ವೈ ನಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ ತ್ರಿಗುಣಿತಂ ಜಪ್ತ್ವಾ ಯುದ್ಧೇಷು ವಿಜಯಿಷ್ಯಸಿ ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವಧಿಷ್ಯಸಿ ಏವ ಮುಕ್ತ್ವಾ ತದಾಗಸ್ತ್ಯೋ ಜಗಾಮಚ ಯಥಾಗತಂ. ರಾಘವ, ದೇವದೇವನು ಜಗತ್ಪತಿಯೂ ಆದ ಆದಿತ್ಯನನ್ನು ಅತ್ಯಂತ ಏಕಾಗ್ರತೆಯಿಂದ ಅರ್ಚಿಸು. ಈ ಆದಿತ್ಯ ಹೃದಯವನ್ನು 3 ಬಾರಿ ಶ್ರದ್ಧೆಯಿಂದ ಜಪಿಸಿದರೆ ನಿನ್ನ ಏಕಾಗ್ರತೆ ವೃದ್ಧಿಯಾಗಿ ನಿನಗೆ ಯುದ್ಧದಲ್ಲಿ ಜಯ ಲಭಿಸಲಿದೆ. ಮಹಾಬಾಹುವಾದ ರಾಮನೇ, ನೀನು ಈಗಲೇ ಇದನ್ನು ಜಪಿಸು ಅಂತ ಹೇಳಿ ಮಹರ್ಷಿ ಅಗಸ್ತ್ಯರು ಅಲ್ಲಿಂದ ಹೊರಟು ಹೋಗ್ತಾರೆ. ಅಗಸ್ತ್ಯರ ಉಪದೇಶವನ್ನು ಸ್ವೀಕರಿಸಿದ ರಾಮ ಸೂರ್ಯಾಭಿಮುಖನಾಗಿ ನಿಂತು ಆಚಮನ ಮಾಡಿ 3 ಬಾರಿ ಆದಿತ್ಯ ಹೃದಯವನ್ನು ಪಠಿಸಿ ಮತ್ತೆ 3 ಆಚಮನ ಮಾಡಿ ಬಂದು ರಥವೇರಿ ಕೋದಂಡವನ್ನು ಕೈಲಿ ಹಿಡಿದು ನಿಂತ. ಅಷ್ಟರಲ್ಲಿ ವೇಗವಾಗಿ ಯುದ್ಧರಂಗದತ್ತ ನುಗ್ಗಿ ಬರ್ತಾ ಇದ್ದ ರಾವಣನ ರಥ ರಾಮನ ಕಣ್ಣಿಗೆ ಬಿತ್ತು. ಈ ಬಾರಿ ರಾವಣನನ್ನು ಜೀವಸಹಿತ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನೋ ಸಂಕಲ್ಪ ಮಾಡಿದ್ದ ರಾಮ ತನ್ನ ಕೋದಂಡದ ಮೇಲಿನ ಹಿಡಿತವನ್ನು ಗಟ್ಟಿಗೊಳಿಸ್ತ. ಮತ್ತೊಂದು ಕಡೆ ವೇಗವಾಗಿ ನುಗ್ಗಿ ಬರ್ತಾ ಇದ್ದ ರಾವಣ ದೂರದಿಂದಲೇ ರಾಮ ನಿಂತಿದ್ದನ್ನು ಕಂಡ. ರಾಕ್ಷಸೇಂದ್ರನ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಈ ಬಾರಿ ರಾಮನನ್ನು ಕೊಂದು ತನ್ನ ಬಂಧು ಬಾಂಧವರ ಸಾವಿಗೆ ಪ್ರತೀಕಾರವನ್ನು ಹೇಳಿ ಈ ಯುದ್ಧವನ್ನು ಬೇಗ ಮುಗಿಸಿ ಸೀತೆಯನ್ನು ತನ್ನವಳನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಅಂತ್ಯಗೊಳಿಸಿಬಿಡುವ ಮಹಾಸಂಕಲ್ಪ ಹಾಗೂ ಆಸೆಯೊಂದಿಗೆ ರಾವಣ ಕದನರಂಗಕ್ಕೆ ರಾಮನನ್ನು ಎದುರಿಸೋದಕ್ಕೆ ನುಗ್ಗಿ ಬರತೊಡಗಿದ್ದ. ಅಲ್ಲಿ ನೆರೆದಿದ್ದ ದೇವತೆಗಳು ಇನ್ನು ರಾಮನ ಗೆಲುವು ಖಚಿತ ಅಂದ್ಕೋತಿದ್ರೆ ಅಸುರೀಗಣಗಳು ರಾಕ್ಷಸೇಂದ್ರ ರಾವಣ ಈ ಕ್ಷತ್ರಿಯ ರಾಮನನ್ನು ಕೊಂದು ಅಸುರ ಶಕ್ತಿಗೆ ಗೆಲುವನ್ನು ತಂದುಕೊಡ್ತಾನೆ ಅನ್ನೋ ವಿಶ್ವಾಸದಲ್ಲಿದ್ದರು. ಮತ್ತೊಂದು ಕಡೆ ಯುದ್ಧದ ಪ್ರತಿ ಬೆಳವಣಿಗೆಗಳನ್ನು ಕೂಡ ವಿಭೀಷಣನ ಪತ್ನಿಯ ಮೂಲಕ ತಿಳಿದುಕೊಳ್ತಿದ್ದ ಜಾನಕಿ ರಾವಣ ಸಂಹಾರವಾಗಿ ರಾಮನಿಗೆ ಗೆಲುವಾಗಿ ತನಗೆ ಬಿಡುಗಡೆಯಾಗಿ ತಾನು ಬೇಗ ರಾಮನ ಜೊತೆಗೆ ಸೇರುವಂತೆ ಅನುಗ್ರಹಿಸು ಅಂತ ತನ್ನ ಆರಾಧ್ಯ ದೈವ ಪಾರ್ವತಿ ಮಾತೆಯನ್ನು ಪ್ರಾರ್ಥಿಸ್ತಾ ಇದ್ಲು. ಗೆಳೆಯರೇ, ಅಲ್ಲಿ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.